ಯಾವ ತರದ ಪ್ಲಾನ್ ನಲ್ಲಿ ಇದ್ರು ಸರ್ ಈ ಸಲ ಲಾಂಚಿಗೆ ಅವರು ಸಿನಿಮಾ ಅಂದ್ರೆ ಒಂದು ಮೂರ್ನಾಲ್ಕು ಕಡೆ ಫಂಕ್ಷನ್ ಮಾಡ್ಬೇಕಂತೇಳಿ ಒಂದು ಮೂರ್ನಾಲ್ಕು ಜಾಗ ಫಿಕ್ಸ್ ಮಾಡಿದ್ವಿ, ಅನ್ಕೊಂಡಿದ್ವಿ ಇಲ್ಲಿ ಮಾಡಬೇಕು, ಆಮೇಲೆ ದುಬೈಯಲ್ಲಿ ಒಂದು ಆಡಿಯೋ ರಿಲೀಸ್ ಮಾಡ್ಬೇಕಂತೇಳಿ, ಇಲ್ಲಿ ಕರ್ನಾಟಕದಲ್ಲಿ ಕೂಡ ಒಂದು ಎರಡರಿಂದ ಮೂರು ಜಾಗದಲ್ಲಿ ಫಂಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಅಂದರೆ ಪ್ರೀ ರಿಲೀಸ್ ಆಗಿರ್ಬೋದು, ಆಡಿಯೋ ಫಂಕ್ಷನ್ ಆಗಿರ್ಬೋದು, ಸಕ್ಸಸ್ ಫಂಕ್ಷನ್ ಆಗಿರ್ಬೋದು, ಆ ಥರ ಒಂದೊಂದು ಜಾಗ ಒಂದೊಂದು ಕಡೆಗೆ ಮಾಡೋಣ ಅಂತ. ನಾವು ಅವ್ರು ಹೋದ ನಂತರ ಅವರ ವಿಚಾರವನ್ನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ ನಂತರ ಯಾರ ಋಣದಲ್ಲೂ ಅವರು ಇರಲಿಲ್ಲ, ಏನು ಕೆಲಸ ಎಲ್ಲವೂ ಮುಗಿಸೋಗಿದ್ರು. ಜೇಮ್ಸ್ ಕೆಲಸ ಎಷ್ಟು ಬಾಕಿ ಉಳಿಸಿದ್ರು ಸರ್, ನೀನು ಏನು ಅನ್ಕೊಂಡಿದ್ರಿ ಅದು ಇನ್ನೇನು ಆಗಬೇಕಾಗಿತ್ತು? ಇಲ್ಲ, ಆ 99% ಎಲ್ಲ ಮುಗಿಸ್ಬಿಟ್ರು, ಓನ್ಲಿ ಒಂದು ಡಬ್ಬಿಂಗ್, ಆಮೇಲೆ ಒಂದು ಸಾಂಗ್. ಸಾಂಗ್ ಏನ್ರಿ, ಈಗ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಸ್ಕ್ರಿಪ್ಟ್ಗೆ ಒಂದು ಪಿಕ್ಚರಲ್ಲಿ 6 ಸಾಂಗ್ ಇರ್ತವೆ, ಒಂದು ಪಿಕ್ಚರಲ್ಲಿ 8 ಸಾಂಗ್ ಇರ್ತವೆ, ಒಂದು ಪಿಕ್ಚರಲ್ಲಿ 2 ಸಾಂಗ್ ಇರ್ತವೆ. ಅದಷ್ಟು ನಮಗೇನು ಸಾಂಗು ಎಫೆಕ್ಟ್ ಆಗಲ್ಲ, ಡಬ್ಬಿಂಗ್ ಒಂದೇ ಇತ್ತು ಅಷ್ಟೇ ನಮಗಿರೋದು. ಇದು ನಾವೀಗ ನಾವು ನೋಡೋದು ಏನಕ್ಕಂದರೆ ಡಬ್ಬಿಂಗ್ ಮಾಡಬೇಕು ಬೇರೆ ಇದು ಅಂತಂದರೆ ಯಾರನ್ನ ಮಾಡ್ತಾರೆ, ಬಟ್ ಪುನೀತ್ ಸರ್ ವಾಯ್ಸ್ ಇದೆಲ್ಲ ಯುನೀಕ್, ಅದು ಯಾರಿಗೂ ಸಿಗಲ್ಲ. ಮಿಮಿಕ್ರಿ ನಾವು ಟ್ರೈ ಮಾಡಿದ್ವಿ, ಸರಿ ಬೇರೆ ಮಿಮಿಕ್ರಿ ಮಾಡೋಣ ಯಾರ ಜೊತೆ ಅಂತ ಮಾಡಿಸಿ ಮಾಡೋಣ, ಬಟ್ ಎಲ್ಲಿ ಮ್ಯಾಚ್ ಆಗಲ್ಲ ಅವ್ರದ್ರಲ್ಲಿ. ಬರೀ ಸ್ಟೇಜ್ ಮೇಲೆ ನೋಡೋಕ್ಕೆ ಓಕೆ ಅಷ್ಟೇ, ಬಟ್ ಸ್ಕ್ರೀ ಅಷ್ಟೊತ್ತು 2.5 hours ಅವರು ಮಿಮಿಕ್ರಿ ಮಾಡಿದರೆ ನೋಡೋಕ್ಕಾಗದೇ ಇಲ್ಲ, ಅವ್ರನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಒಂದು 10% ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ ಯಾರಿಗೂ. ಅವರು ಹೇಳಿದಿನ ಡೈಲಾಗ್ನ ಹೇಳ್ಬೋದು ಅಷ್ಟೇ ಅವರು, ಬಟ್ ಫ್ರೆಶ್ ಆಗಿ ಸ್ಕ್ರೀನ್ ಮೇಲೆ ನೋಡಿ ಆ ಥರ ಹೇಳೋಕ್ಕೆ ಯಾರಿಗೂ ಆಗ್ತಾನೆ ಇಲ್ಲ. ಪಾತ್ರ ಜೀವ ತುಂಬ ಕಷ್ಟ, ಸಾಧ್ಯನೇ ಇಲ್ಲ. ಅದಕ್ಕೆ ಈಗ ಎಲ್ಲರ ಕುತೂಹಲ ಅದೇ ಸರ್, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಕುತೂಹಲ ಅದು, ಅವರ ನೆಚ್ಚಿನ ನಟನ ಧ್ವನಿ ಕೇಳುತ್ತಾ ಸಿನಿಮಾದ ಅದು 99% ನಾವು ಟ್ರೈ ಮಾಡ್ತಿದ್ವಿ, ಅದನ್ನೇ ಹೇಗಾದರೂ ಅವ್ರ ವಾಯ್ಸೇ ಬರಬೇಕು, ಅವ್ರದ್ದು ನೀನೇ ಬರಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡ್ತಿದ್ವಿ. ಈಗೆಲ್ಲ ಬಾಂಬೆ ಕಳಿಸಿದ್ವಿ, ಒಂದು ಕಡೆಗೆ ಲಂಡನಿಗೆ ಕಳಿಸಿದ್ವಿ, ಈಗ ಹೈದರಾಬಾದಲ್ಲಿ ಹೊಸದು ಯಾವುದೋ ಒಂದು ಆ್ಯಪ್ ಆಗಿದೆ ರೆಡಿ ಆಗ್ತಿದೆ ಅಂತಂದರು ಈ ಮಂತ್ ಎಂಡಿಂಗ್ ಬೈ ಫೆಬ್ 10th. ಅದು ಏನನ್ನ ಕ್ಲಿಕ್ ಆದರೆ 100% ಪುನೀತ್ ಸರ್ ವಾಯ್ಸೇ ಇರುತ್ತೆ.